ಬಾಂಬೆ ಟೀಂ ಸಚಿವರಿಗೆ ಸಿಡಿ ಭಯ, ಮಾನಹಾನಿ ಚಿಂತೆ. ಕೋರ್ಟ್ಗೆ ಹೋದವರಿಗೆ ಸಿದ್ದರಾಮಯ್ಯನವರು ಮಾತಿನ ಗುದ್ದನ ಕೊಟ್ಟಿದ್ದಾರೆ. ಅವರಿಗೆ ಸಿಡಿ ಇದೆ ಅಂತ ಗೊತ್ತಿರಬೇಕೇನೋ ಅಂತ ಸಿದ್ದರಾಮಯ್ಯನವರು ಚಾಟಿಯನ್ನ ಬೀಸಿದ್ದಾರೆ. ಕೋರ್ಟ್ ಮೊರೆ ಹೋಗಿರುವಂತಹ ಆರು ಸಚಿವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಎಲ್ಲರೂ ಕಳ್ಳರುಗಳು, ಯಾರು ಒಬ್ರು ಸಾಚಾ ಪ್ರಾಮಾಣಿಕರು ಅಂತ ಏನಿಲ್ಲ. ಅಲ್ಲಿ ಎಲ್ಲರೂ ಕಂಡು ನಂಗೆ ಗೊತ್ತಿಲ್ಲ. ಅರ್ಜಿ ಹಾಕಿರೋದು ನೋಡಿದೆ ಪತ್ರಿಕೆಯಲ್ಲಿ, ನಾನು ಅರ್ಜಿ ಹಾಕಿದ್ದಾರೆ ಅಂತ. ಆರು ಜನನ ಐದು ಜನನ ಅರ್ಜಿ ಹಾಕಿದ್ದಾರೆ ಅಂತ. ಬಟ್ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಳ್ತೀನಿ. ನಾನು ನಂಗೆ ಗೊತ್ತಿಲ್ಲಪ್ಪ, ಅವನು ಹೇಳ್ತಾ ಇದ್ದಾನೆ ಹೇಳಿದಾನೆ ಅಂತ. ವೆದರ್ ಇಟ್ ಎಸ್ ಕಮ್ ಇದೆ ಟಿ ವಿ ಆರ್ ನಾಟ್ ಅಂತ ನೋಡ್ಬೇಕು. ವೆದರ್ ಇಟ್ ಎಸ್ ಅಪಿಯರ್ಡ್ ಇನ್ ಪ್ಲೇಸ್. ನಾನು ಯಾರನ್ನೂ ನಂಬಿಕೆ ಅಪನಂಬಿಕೆ ಪ್ರಶ್ನೆ ಅಲ್ಲ ಇದು. ನೈತಿಕ ರಾಜೀನಾಮೆ ಕೊಡಬೇಕು ಅಂತ ಹೇಳಿದೆ. ಪುನಃ ಅದೇ ಪ್ರಶ್ನೆ ಕೇಳಿದ್ರೆ ಏನು ಹೇಳಿ ನಾನು? ದಿ ಸೇಮ್ ಆನ್ಸರ್ ವಿಲ್ ಬಿ ರಿಪೀಟೆಡ್. ಕೆಲ ಸಚಿವರು ಕೋರ್ಟ್ಗೆ ಹೋದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಕೇಂದ್ರ ಸಚಿವ ಸದಾನಂದ ಗೌಡ, ಕೋರ್ಟ್ಗೆ ಹೋಗಿರುವಂತದ್ದು ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿದ್ದಾರೆ. ಇನ್ನು ಅನಾವಶ್ಯಕವಾಗಿ ಕೋರ್ಟ್ಗೆ ಹೋಗಬಾರದು, ಇಂಥ ವಿಚಾರವನ್ನ ಗೋಚರ ಮಾಡುವಂತದ್ದು ಸರಿಯಲ್ಲ ಅಂತಲೂ ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸಿದ ಕಾರಣವೇ ತಕ್ಷಣವಾಗಿ ಅವರ ರಾಜೀನಾಮೆಯನ್ನು ಕೊಡಿಸುವಂತಹ ಕೆಲಸ ಕಾರ್ಯಗಳಾಗಿವೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದಂತಹ ಆ ಒಂದು ಮುಂದಿನ ಭವಿಷ್ಯದ ಸಾಧಕ ಬಾಧಕಗಳ ಬಗ್ಗೆ ಅವರ ಮನಸ್ಸಲ್ಲಿರ್ತದೆ, ಅದನ್ನು ನೋಡಿಕೊಂಡು ಅವರು ಮುಂದಿನ ಹೆಜ್ಜೆ ಇಡ್ತಾರೆ. ಅದು ಅವರವರಿಗೆ ಬಿಟ್ಟದ್ದು. ಆದರೆ ಅನಾವಶ್ಯಕವಾಗಿ ಕೋರ್ಟಿಗೆ ಹೋಗೋದು, ಮತ್ತಷ್ಟು ಇಂಥ ವಿಚಾರಗಳನ್ನು ಗೋಜಲಮಯ ಮಾಡೋದು, ಇದು ಖಂಡಿತವಾಗಿ ಒಳ್ಳೆಯದು. ಪಕ್ಷ ಗಮನಿಸಿದ ಕಾರಣವೇ ತಕ್ಷಣವಾಗಿ. ಇನ್ನು ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ದಿನೇಶ್ ಕಲ್ಹಳ್ಳಿ ಮತ್ತು ರಾಜಶೇಖರ್ ಮುಲಾಲಿ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನೊಂದ ಮಹಿಳೆಯ ವಿರುದ್ಧ ಮಾನಹಾನಿಕರಕ ರೀತಿಯಲ್ಲಿ ಇಬ್ಬರು ಸೇರಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ದೂರನ್ನು ನೀಡಲಾಗಿದೆ. ಯುವತಿಗೆ ಬೆದರಿಕೆ ಇದ್ದರೆ ದಿನೇಶ್ ಕರೆದುಕೊಂಡು ದೂರು ನೀಡ್ಬೋದಿತ್ತು. ಯಾರು ಕರೆ ತಂದಿಲ್ಲ, ಯಾರನ್ನೂ ಕೂಡ ಕರೆ ತಂದಿಲ್ಲ, ಇವರು ಯಾಕೆ ಬರ್ತಾ ಇಲ್ಲ, ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ದೂರನ್ನು ನೀಡಿದ್ದೇವೆ ಅಂತ ಮಾನವ ಹಕ್ಕುಗಳ ಸೇವಾ ಸಮಿತಿ ಮಂಡ್ಯ ಜಿಲ್ಲಾಧ್ಯಕ್ಷೆ ಇಂದಿರಾ ಕಿಡಿಕಾರಿದ್ದಾರೆ.